ಸುತ್ತಾರ ನಾವಿಲ್ಲ ಮೈಸೂರು ಹಾಳ್ನಲ್ಲಿ. ಓಕೆ, ಏನಾಗಿದೆ? ಫುಲ್ ಸೀರಿಯಸ್ ಆಗಿದೆ. ಫುಲ್ ಆಕ್ಸಿಜನ್ ಎಲ್ಲ ಇರಲಿಲ್ಲ, ಸೀರಿಯಸ್ ತಗೋಬಿಟ್ಟು ಆಂಬುಲೆನ್ಸ್ ಇದೆ, ಎಣ್ಣೆ ಆಂಬುಲೆನ್ಸ್, ಎಲ್ಲೂ ಆಕ್ಸಿಜನ್ ಸಿಕ್ಕಿಲ್ಲ, ಬಿದ್ದು ಸಿಕ್ಕಿಲ್ಲ, ಯಾರು ಮುಟ್ಟನೂ ಇಲ್ಲ, ಬುತ್ತನೂ ಇಲ್ಲ, ಒಂದು ನಿಮಿಷಕ್ಕೂ ಇಲ್ಲ. ಇದು ಇದು ಎಣ್ಣೆ ಆಂಬುಲೆನ್ಸ್ ಸರ್, ಆಕ್ಸಿಜನ್ ಹಾಕೊಂಡಿದ್ದೀವಿ, ಇಲ್ಲಿ ಏನೋ ಬೆಡ್ ಅರೇಂಜ್ ಮಾಡ್ಕೊಡ್ತೀನಿ ಅನ್ನೋರು ಅಂತ ಹೇಳಿದ್ರೆ ಬೇಕು. ಎಷ್ಟೊತ್ತಿಂದ ಬಂದಿದ್ರಿ ಇಲ್ಲಿ? ಎರಡು ಮಧ್ಯರಾತ್ರಿ 2 ಗಂಟೆ. 2 ಗಂಟೆಗೆ ಬೇರೆ ಕಡೆ ಎಲ್ಲೆಲ್ಲಿ ಹೋಗಿದ್ರು? JSS ಹೋಗಿದ್ವಿ, ಆಮೇಲೆ ಮಿಷನ್ ಹಾಸ್ಪಿಟ್ಲ್ ಹೋಗಿದ್ವಿ, ಕೋವಿಡ್ ಕೇರ್ ಅಲ್ಲಿ ಕೇರೆ ಅಲ್ಲಿ ಕೇಳಿದ್ವಿ, ಅಲ್ಲಿ ಕೊಡಲಿಲ್ಲ. ಎಲ್ಲ ಕಡೆ ವಿಚಾರಿಸ್ಬೇಕು ಸರ್. ಮೈಸೂರಲ್ಲ ಎಲ್ಲ ವಿಚಾರಿಸ್ಬೇಕು ಸರ್, ಎಲ್ಲೆಲ್ಲ ಐತೆ ಎಲ್ಲ ವಿಚಾರಿಸ್ಬೇಕು. ಎಲ್ಲೂ ಸಿಗ್ತಾ ಇಲ್ಲ? ಎಲ್ಲೂ ಸಿಕ್ಕಿಲ್ಲ ಸರ್, ಇಲ್ಲೇನೋ ಪುಣೆ ಹತ್ರ ಈಗ ನೋಡೋದ ಅಂತ ಹೇಳೋದು ಸರ್. ವೇಟ್ ಮಾಡ್ತೇವೆ. ವೇಟ್ ಮಾಡ್ತೇವೆ. ಹೌದು ಸರ್, ಲಂಗ್ಸ್ ಇನ್ಫೆಕ್ಷನ್ ಆಗಿದೆ, ಆದರೆ ಕೋವಿಡ್ಲೇ ಕೋವಿಡ್ ಟೆಸ್ಟ್ ಮಾಮೂಲಿ ಸ್ಪೆಷಲ್ ಟೆಸ್ಟ್ ಮಾಡಲಿ, ನೆಗೆಟಿವ್ ಬಂದಿದೆ. ಇಲ್ಲಿ ರಾತ್ರಿ 12 ಗಂಟೆ ಹೋಗಿದ್ದೀವಿ, ಯಾವ ಪ್ರೈವೇಟ್ ಆಸ್ಪತ್ರೆ, ಯಾವ ಗೌರ್ಮೆಂಟ್ ಆಸ್ಪತ್ರೆ, ಎಲ್ಲೂ ಆಕ್ಸಿಜನ್ ಸಿಕ್ಕಿಲ್ಲ. ಅವ್ರಿಗೆ ಆಕ್ಸಿಜನ್ ತರ್ತೀವಿ, ಅದರಿಂದ ಆಂಬುಲೆನ್ಸಲ್ಲಿ ಆಕ್ಸಿಜನ್ ಹಾಕಿ ಮಾಡಿಸಿದ್ದೀವಿ. ಎಷ್ಟೊತ್ತಿಂದ ಬಂದಿದ್ದೀರಿ ಇಲ್ಲಿ ಸರ್? ಬೆಳಿಗ್ಗೆ 6:30 ಇಂದ. ಈಗ ಅವ್ರು ಎಷ್ಟು ದಿನ ಆಯ್ತು ಈ ಥರ ಆಗಿ? ಸರ್ 3 ದಿನದಿಂದ ಇದೆ ಸರ್. ಆಮೇಲೆ ನಾವು ಪ್ರೈವೇಟ್ ಹೋಗ್ತಿದ್ದೆ, ಗಂಟೆ ಕಫ ಇದೆ ಅಂತ ಅಂದರೆ ಈ ನೈಟಿಂದ ಮಗಳು ಪ್ರೈವೇಟ್ನವ್ರು ನೋಡಿದ್ರೆ ಕೋವಿಡ್ ಅಂತಾರೆ, ಗೌರ್ಮೆಂಟ್ ನೋಡಿದ್ರೆ ಕೋವಿಡ್ ಅಲ್ಲ ಅಂತ. ನೀವತ್ರೇ ಇದಾಗುತ್ತೆ ಅಲ್ಬಿಡಿ. ನಮಗೇನು ಅರ್ಥ ಆಯ್ತಲ್ಲ, ಆಂಬುಲೆನ್ಸ್ ಇರೋದಕ್ಕೆ ಆಕ್ಸಿಜನ್ ಇರೋದು ಬಚಾವಾಗಿತ್ತು ಸರ್, ಇಲ್ಲ ಹೋಗ್ಬಿಟ್ಟಿದ್ರೆ. ಅವ್ರ ವಿಡಿಯೋ ತೋರಿಸ್ಕೊಂಡು ನೋಡಿ ಸರ್, ಹಂಗಾಗಿದೆ.